ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಏನಪ್ಪ ಇವತ್ತಿನ ರಿವ್ಯೂ ಅಂದರೆ ನಾಕ್ಔಟ್ ಬಿಯರ್ ಬಗ್ಗೆ. ಹೌದು, ಇದು ಒಂದು ಸ್ಟ್ರಾಂಗ್ ಬಿಯರ್ ಅಂತಲೇ ಹೇಳ್ಬೋದು. ಹಾಗೆ ಇದರ ಪ್ರೈಸ್ ಎಷ್ಟು, ಇದರ ಟೇಸ್ಟ್ ಹೇಗಿದೆ, ಹಾಗೆ ಇದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಇನ್ನೂ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಏನು ಮಾಡ್ಬೇಕು ಹೇಳಿ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಇದು ಮೈಸೂರಲ್ಲೇ ಆಗೋದು, ಎಲ್ಲಿ ಅಂತ ಹೇಳ್ತೀನಿ, ಬನ್ನಿ. ಫ್ರೆಂಡ್ಸ್, ಈ ನಾಕ್ಔಟ್ ಬಗ್ಗೆ ಮಾತಾಡೋದಾದರೆ ಇದು 1984 ಸ್ಟಾರ್ಟ್ ಆಗಿದ್ದ ಬಿಯರು. ಹಾಗೆ ಇದನ್ನು ನಡೆಸ್ತಿರೋದು ಯಾರಪ್ಪ ಅಂದರೆ ಸ್ಯಾಬ್ ಮಿಲ್ಲರ್ಸ್. ಮಿಲ್ಲರ್ಸ್ ಬಿಯರ್ ನೀವು ಕೇಳೇ ಇರ್ತೀರ. ಹೌದು, ಅವರೇ ಈ ಬಿಯರ್ನ ಟೇಕ್ ಓವರ್ ಮಾಡಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಹಾಗಿದ್ದರೆ ಇದ್ರ ಟೇಸ್ಟ್ ಹೇಗಿದೆ, ಹಾಗೆ ಇದು ಎಲ್ಲಪ್ಪ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಕೇಳಿದ್ರೆ ನೀವು ಶಾಕ್ ಆಗಿಬಿಡ್ತೀರಾ. ಹೌದು, ಇದು ಮ್ಯಾನುಫ್ಯಾಕ್ಚರ್ ಆಗೋದು ಮೈಸೂರಲ್ಲಿ, ಟಿ ನರಸೀಪುರ ಅನ್ನೋ ಊರಲ್ಲಿ ಈ ಬಿಯರ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಹಾಗೆ ಇದು ತುಂಬಾ ಸೇಲ್ಸ್ ಆಗದೇ ಇದ್ದರೂ ಇದಕ್ಕೆ ತುಂಬಾ ಫ್ಯಾನ್ ಫಾಲೋಯಿಂಗ್ ಇದ್ದಾರೆ. ಆದರೆ ಎಷ್ಟು ಫ್ಯಾನ್ ಫಾಲೋಯಿಂಗ್ ಇದ್ದಾರೆ ಅಂದರೆ, ಇದೇ ಬಿಯರ್ ಬೇಕು ಅಂತ ಹುಡ್ಕೊಂಡು ಕುಡಿಯೋರು ಇದ್ದಾರೆ. ಹಾಗೆ ಈ ಬಿಯರ್ ಎಲ್ಲೆಲ್ಲಪ್ಪ ಸಿಗುತ್ತೆ ಅಂದರೆ, ಇಲ್ಲಿ ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶ, ತಮಿಳುನಾಡು, ಈ ಸುತ್ತಮುತ್ತ ಸದರ್ನ್ ಇಂಡಿಯಾದಲ್ಲಿ ತುಂಬಾ ಫೇಮಸ್ ಆಗಿರೋ ಬಿಯರ್ ಇದು. ಹಾಗಿದ್ದರೆ ಇದ್ರ ಪ್ರೈಸ್ ಎಷ್ಟು, ಇದ್ರ ಟೇಸ್ಟ್ ಹೇಗಿದೆ ಅಂತ ನಾನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ನೋಡೋಣ ಹೇಗಿದೆ ಅಂತ. ಈ ನಾಕ್ಔಟ್ ಬಿಯರ್ ಬಗ್ಗೆ ತಿಳ್ಕೊಂಡ್ರೆ ಇದ್ರ ಪ್ರೈಸ್ ಎಷ್ಟು, ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಡೋಣ. ಹೌದು, ಇದು 330 ml ಬಾಟಲು ನಿಮಗೆ 80 rupees ಸಿಗುತ್ತೆ. ಹಾಗೆ ನಿಮಗೆ ನಾಕ್ಔಟ್ ಪಂಚ್ ಇದು 115 rupees ಸಿಗುತ್ತೆ. ಸೊ ಹಾಗೆ ಬಾಟಲ್ ನೀವು ನೋಡ್ಬೋದು, ನಾಕ್ಔಟ್ ಅಂತ. ಇದಕ್ಕೆ ತುಂಬಾ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು ಆಗಿನ ಕಾಲದಲ್ಲಿ, ಇವಾಗ ಏನು ಅಷ್ಟು ಬರ್ತಾ ಇಲ್ಲ. ಹಾಗೆ ಈ ಬಿಯರು ಲೋಕಲ್ ಬಿಯರ್ ಅಂತ ಹೇಳ್ಬೋದು, ಬಟ್ ಅಷ್ಟೊಂದು ಲೋಕಲ್ ಏನಿಲ್ಲ, ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಬಿಯರ್ ತೊಗೊಂಬಂದೆ, ಟೇಸ್ಟ್ ಮಾಡೋಣ ಹೇಗಿದೆ ಟೇಸ್ಟು ಅಂತ. ಸೊ ಫಸ್ಟು ನಮ್ಮ ಸ್ಮೆಲ್ ನೋಡೋಣ ಹೇಗಿದೆ ಅಂತ. ಆ ಹಾಪ್ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾ ಇದೆ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಫೋಮಿಂಗ್ ಏನು ಅಷ್ಟೊಂದು ಬರ್ತಾ ಇಲ್ಲ, ಓಕೆ ಓಕೆ ಆಗಿದೆ. ಒಂದು ರಿಫ್ರೆಶಿಂಗ್ ಟೇಸ್ಟ್ ಇದೆಯಪ್ಪ ನಿಜ ಹೇಳಬೇಕು ಅಂದರೆ. ಹಾಗೆ ಇದರಲ್ಲಿ ಸ್ಟ್ರಾಂಗ್ ಬಿಯರ್ ಆಗಿರೋದ್ರಿಂದ ಆ ಕಹಿ ಹಿಂಟ್ ಅಂತೂ ಸಗದಾಗ ಕೊಡ್ತಾ ಇದೆ. ಓವರಾಲ್ ಆಗಿ ಹೇಳಬೇಕು ಅಂದರೆ ಇದೊಂದು ಓಕೆ ಬಿಯರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರೈಸಿಗೆ ತಕ್ಕಂತೆ ಬಿಯರ್ ಮಾಡ್ತಾರೆ. ಏನೋ ಗಾದೆ ಇದೆ ಗೊತ್ತಾ, ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತ. ಹಾಗೆ ಇದೊಂದು ಚೆನ್ನಾಗಿದೆ ಬಿಯರು. ಒಂದು ಅಫೋರ್ಡಬಲ್ ಪ್ರೈಸಿಗೆ ನಿಮ್ಗೊಂದು ಬಿಯರ್ ಸಿಗ್ತಾ ಇದೆ ಅಂದರೆ ಏನಕ್ಕೆ ಬೇಡ ಅಂತೀರಾ ಅಲ್ವಾ. ಹೌದು, ಇದು ಬಿಯರ್ ಕಿಂಗ್ ಫಿಶರ್ ಜೊತೆ ಎಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಕಿಂಗ್ ಫಿಶರ್ ಬಿಯರ್ ಟೇಸ್ಟಿಂಗೇ ಬೇರೆ, ಈ ಬಿಯರ್ ಟೇಸ್ಟೇ ಬೇರೆ. ಇದರಲ್ಲಿ ಹೈಜೀನ್ ಆಗಿ ಯೂಸ್ ಮಾಡಿರೋ ವೀಟು ಬಾರ್ಲಿಯಿಂದ ಮಾಡ್ತಾರೆ. ಹಾಗೆ ಇದರಲ್ಲಿ ಕಹಿ ಅಂತೂ ತುಂಬಾ ಜಾಸ್ತಿ ಇದೆ. ಏನಕ್ಕೆ ಅಂದರೆ ಇದೊಂದು ಸ್ಟ್ರಾಂಗ್ ಬಿಯರ್ ಆಗಿರೋದ್ರಿಂದ ಕಹಿ ಇರಲೇಬೇಕು. ಹಾಗೆ ಇದರ ಆಲ್ಕೋಹಾಲ್ ಪರ್ಸೆಂಟೇಜ್ ಬಂದು 8% ಇದೆ. ಸ್ಟ್ರಾಂಗ್ ಬಿಯರ್ ಎಲ್ಲ ಬಿಯರು ಆಲ್ಮೋಸ್ಟ್ 8% ಬರೋದು, ಮೋರ್ ಆರ್ ಲೆಸ್ ಅಂತ ಹಾಕಿರ್ತಾರೆ. ಒಂದೊಂದರಲ್ಲಿ 8% ಅಂತ ಡೈರೆಕ್ಟಾಗಿ ಮೆನ್ಷನ್ ಮಾಡಿರ್ತಾರೆ. ಇದೊಂದು ರಿಫ್ರೆಶಿಂಗ್ ಬಿಯರ್ ಅಂತ ಹೇಳ್ಬೋದು. ಆದರೆ ಪ್ರೈಸಿಗೆ ತಕ್ಕಂತೆ ಬಿಯರು ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ತುಂಬಾ ಕೆಡ್ದಾಗಿರೋ ಬಿಯರ್ಗಳು ಇದ್ದಾವೆ, ಆದರೆ ರೇಟ್ ಮಾತ್ರ ತುಂಬಾ ಜಾಸ್ತಿ ಇರುತ್ತೆ. ಇವರು ಒಂದು ಪ್ರೈಸಿಗೆ ಕಾಂಪ್ರಮೈಸ್ ಮಾಡಿ ಒಂದು ಒಳ್ಳೆ ಬಿಯರ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇದೊಂದು ಸೌತ್ ಇಂಡಿಯಾದಲ್ಲಿ ತುಂಬಾ ಫೇಮಸ್ ಆಗಿರೋ ಬಿಯರ್ ಅಂತಲೇ ಹೇಳ್ಬೋದು. ನಿಮಗೆ ಬೇರೆ ಸ್ಟೇಟ್ಗಳಲ್ಲಿ ಈ ಬಿಯರ್ಗಳು ಸಿಗೋದಿಲ್ಲ. ಆಲ್ಮೋಸ್ಟ್ ಬರೀ ಕರ್ನಾಟಕ, AP, ಹಾಗೆ ಮಹಾರಾಷ್ಟ್ರ, ಆ ಕಡೆ ಗೋವಾ, ಸೊ ಈ ಥರ ಜಾಗಗಳಲ್ಲಿ ನಿಮಗೆ ಈ ಬಿಯರ್ ಅವೈಲೇಬಿಲಿಟಿ ಸಿಗುತ್ತೆ. ಹಾಗೆ ಕಮೆಂಟ್ಸಲ್ಲಿ ಕಮೆಂಟ್ ಹಾಕ್ಬಿಟ್ರಪ್ಪ, ಬಾಂಬೆ ಡೆಲ್ಲಿಯಿಂದೆಲ್ಲ ಇಲ್ಲಿ ಬಿಯರ್ ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ.
ಸೊ ನೀವು ಈ ಕಡೆ ಬಂದಾಗ ಈ ಬಿಯರ್ಗಳನ್ನ ನೀವು ಟ್ರೈ ಮಾಡ್ಬೋದು. ಹಾಗೆ ನಾವು ನಿಮ್ಮ ಕಡೆ ಸ್ಟೇಟ್ಸಿಗೆ ಬಂದಾಗ ನಿಮ್ಮ ಯುನೀಕ್ ಬಿಯರ್ಸ್ ಮತ್ತು ನಿಮ್ಮ ಯುನೀಕ್ ವಿಸ್ಕಿಗಳನ್ನ ಟ್ರೈ ಮಾಡ್ತೀವಿ. ಫ್ರೆಂಡ್ಸ್, ಹೇಗನ್ನಿಸ್ತು ನಾಕ್ಔಟ್ ಹೈ ಪಂಚ್ ಸ್ಟ್ರಾಂಗ್ ಬಿಯರ್? ಹೌದು, ಇದು ಹೆಸರಿಗೇ ತುಂಬಾ ಫ್ಯಾನ್ಸ್ ಇದ್ದಾರೆ. ಹಾಗೆ ಟೇಸ್ಟ್ ಕೂಡ ಒಂದು ಮಟ್ಟಿಗೆ ಓಕೆ ಆಗಿದೆ. ಹೇಗೆಂದರೆ ಪ್ರೈಸಿಗೆ ತಕ್ಕಂತೆ ಟೇಸ್ಟಿಂಗ್ ಕೂಡ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ಏನಂತೀರಾ?